ಪಿಸಿ ಕ್ಲಬ್ ಮತ್ತು ಜೆಸಿಐ ಪೊನ್ನಂಪೇಟೆ ನಿಸರ್ಗ ವತಿಯಿಂದ ಡಿಸೆಂಬರ್ 8 ಗೋಣಿಕೊಪ್ಪ ಅನುದಾನಿತ ಪ್ರೌಢಶಾಲಾ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾಟ ಆಯೋಜಿಸಲಾಗಿದೆ ಎಂದು ಪಿಎಸ್ ಕ್ಲಬ್ ಅಧ್ಯಕ್ಷ ಪೊನ್ನಿಮಾಡ ಪ್ರದೀಪ್ ತಿಳಿಸಿದ್ದಾರೆ. ಪ್ರಾಥಮಿಕ, ಪ್ರೌಢ ಮತ್ತು ಮುಕ್ತ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಾಥಮಿಕ ವಿಭಾಗದಲ್ಲಿ ಎಲ್ಕೆಜಿ ವಿಭಾಗದಿಂದ 7 ತರಗತಿಯವರೆಗೆ, ಪ್ರೌಢ ವಿಭಾಗದಲ್ಲಿ 8 ತರಗತಿಯಿಂದ 10 ತರಗತಿಯವರೆಗೂ, ಮುಕ್ತ ವಿಭಾಗದಲ್ಲಿ ಯಾರು ಬೇಕಾದರೂ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು. ಆಧಾರ್ ಕಾರ್ಡ್ ಮುಖ್ಯವಾಗಿರುತ್ತದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ನಗದು ಮತ್ತು ಟ್ರೋಫಿ ನೀಡಲಾಗುವುದು. ಸ್ಪರ್ಧಿಗಳು ಚೆಸ್ ಬೋರ್ಡ್ ಮತ್ತು ಗಡಿಯಾರವನ್ನು ತರಬೇಕಿದೆ. ಡಿಸೆಂಬರ್ 6 ಒಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕಿದೆ ಎಂದು ತಿಳಿಸಿದರು. ಜಿಲ್ಲಾ ಮಟ್ಟದ ಚದುರಂಗ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ದಕ್ಷಿಣ ಕೊಡಗಿನಲ್ಲಿ ಇರುವ ಮಕ್ಕಳಲ್ಲಿ ಈ ಚದುರಂಗವನ್ನು ಇನ್ನಷ್ಟು ಪ್ರಚಾರ ಮಾಡಬೇಕು. ಚದುರಂಗ ಆಟ ಅಂತ ಹೇಳಿದರೆ ಮಕ್ಕಳ ಜ್ಞಾಪಕ ಶಕ್ತಿ, ಏಕಾಗ್ರತೆಗೆ ಹೆಚ್ಚು ಒತ್ತು ನೀಡುವಂತಹ ಒಂದು ಆಟ. ಆ ಆಟ ಇನ್ನಷ್ಟು ಪ್ರಚಾರ ಆಗಬೇಕು ಅಂತ ಹೇಳಿ ನಾವು ಈ ಡಿಸೆಂಬರ್ 8 ಈ ಟೂರ್ನಮೆಂಟ್ ಅನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ 3 ವಿಭಾಗಗಳಲ್ಲಿ ಈ ಟೂರ್ನಮೆಂಟ್ ನಡೆಯುತ್ತದೆ. ಒಂದು ಪ್ರಾಥಮಿಕ ಶಾಲೆ 7 ತರಗತಿವರೆಗೆ, ಎಲ್ಕೆಜಿಯಿಂದ 7 ತರಗತಿಯ ಮಕ್ಕಳು ಇದರಲ್ಲಿ ಭಾಗವಹಿಸಬಹುದು. ಅದಾದ ನಂತರ ಪ್ರೌಢಶಾಲೆ 8 ರಿಂದ 10 ತರಗತಿಯ ಮಕ್ಕಳು ಭಾಗವಹಿಸಬಹುದು. ಹಾಗೂ ನಂತರ ಓಪನ್ ಮುಕ್ತ ಅಂದ್ರೆ ದೊಡ್ಡದಾದವರು ಯಾರು ಬೇಕಾದರೂ ಇದರಲ್ಲಿ ಆಟವನ್ನು ಆಡಬಹುದು. ಹೀಗೆ 3 ವಿಭಾಗಗಳಲ್ಲಿ ಆಟ ನಡೆಯುತ್ತದೆ. ಇದರಲ್ಲಿ ವಿಜೇತರಾದವರಿಗೆ ಟ್ರೋಫಿ ಸರ್ಟಿಫಿಕೇಟ್ನ ಜೊತೆಗೆ ಮೊದಲ 3 ಸ್ಥಾನಗಳಿಗೆ ನಗದು ಬಹುಮಾನ ಇದೆ. ಅದರಲ್ಲಿ ಮುಕ್ತ ವಿಭಾಗದಲ್ಲಿ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 2,000 ರೂಪಾಯಿ ಇರುತ್ತದೆ. ಹಾಗೂ ಪ್ರೌಢ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 3,000 ರೂಪಾಯಿ, ದ್ವಿತೀಯ ಸ್ಥಾನ ತಗೊಂಡವರಿಗೆ 2,000 ರೂಪಾಯಿ ಹಾಗೂ ತೃತೀಯ ಬಹುಮಾನ ಬಂದವರಿಗೆ 1,000 ರೂಪಾಯಿ ಬಹುಮಾನವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಪಂದ್ಯಾವಳಿಯಲ್ಲಿ ಸ್ಪರ್ಧಿಗಳು ತಾವೇ ಚೆಸ್ ಬೋರ್ಡ್ ಹಾಗೂ ಚೆಸ್ ಕ್ಲಾಕ್ ಅನ್ನು ತರಬೇಕಾಗುತ್ತದೆ. ಆಸಕ್ತ ಇರುವಂತವರು 3 ಮೊಬೈಲ್ ನಂಬರ್ ಇಲ್ಲಿ ಕೊಡ್ತೀವಿ, ಅವರನ್ನು ಸಂಪರ್ಕಿಸಬಹುದು.